ಕಾಡಿಗರ ಬೆಟ್ಟ ಎಂಬಲ್ಲಿ ತಂದೆ ಮತ್ತು ಮಗ ಸೇರಿ ಬೃಹತ್ ಹೆಬ್ಬಾವನ್ನ ಹಿಡಿಯುವ ಸಾಹಸದ ವಿಡಿಯೋ ಇದೀಗ ವೈರಲ್ ಆಗಿದೆ. ಕೋಟದ ಖ್ಯಾತ ಉರಗ ತಜ್ಞ ಸುಧೀಂದ್ರ ಐತಲ್ ಅವರು ಹಾವುಗಲನ್ನ ಹಿಡಿಯುವುದರಲ್ಲಿ ಪರಿಣಿತರಾಗಿದ್ದಾರೆ. ಇದೀಗ ಅವರ ಮಗ 7ನೇ ತರಗತಿಯ ವಿದ್ಯಾರ್ಥಿ ಧೀರಜ್ ಐತಲ್ ಕೂಡ ತಂದೆಯ ಜೊತೆ ಕೈ ಜೋಡಿಸಿದ್ದಾನೆ. ಇತ್ತೀಚೆಗೆ ದೇವಡಿಗ ಬೆಟ್ಟ ಎಂಬಲ್ಲಿ ಸುಮಾರು 10 ಅಡಿ ಉದ್ದದ ಹೆಬ್ಬಾವು ಕಾಣಿಸಿಕೊಂಡು ಜನರು ಭಯಭೀತರಾಗಿದ್ರು. ಈ ಬಗ್ಗೆ ಮಾಹಿತಿ ಪಡೆದ ಐತಾಲ್ರು ಮಗನ ಜೊತೆ ಸ್ಥಳಕ್ಕೆ ತೆರಳಿದ್ರು. ಸುಧೀಂದ್ರ ಐತಾಲ್ ಬಹಳ ಬಲಯುತವಾಗಿದ್ದ ಹಾವಿನ ಬಾಲವನ್ನ ಹಿಡಿದ್ರೆ ಧೀರಜ್ ಐತಲ್ ಹಾವಿನ ತಲೆಯನ್ನ ಹಿಡಿದಿದ್ದಾನೆ. ಹಾವು ಹಿಡಿಯುವಾಗ ಒಂದು ಬಾರಿ ಹಾವು ಕಚ್ಚುವುದಕ್ಕೆ ಮುಂದಾದಾಗ ಧೀರಜ್ ಚಾಕಚಕ್ಯದಿಂದ ತಪ್ಪಿಸಿಕೊಂಡಿದ್ದಾನೆ. 2ನೇ ಬಾರಿ ಹಾವಿನ ಕುತ್ತಿಗೆಯನ್ನ ಹಿಡಿಯುವಲ್ಲಿ ಸಫಲನಾಗಿದ್ದಾನೆ. ದೃಢಕಾಯವಾಗಿದ್ದ ಈ ಹಾವು ಅವರ ಕೈಗೆ ಸುತ್ತಿಕೊಳ್ಳುವ ಪ್ರಯತ್ನವನ್ನ ಮಾಡಿತು. ಕೊನೆಗೆ ತಂದೆ ಮಗ ಸೇರಿ ಹಾವನ್ನ ಗೋಣಿಚೀಲಕ್ಕೆ ತುಂಬಿಸಿದ್ದಾರೆ. ಈ ಮೈನವೇರಿಲಿಸುವ ದೃಶ್ಯವನ್ನ ಅಲ್ಲಿದ್ದವರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ. ಸ್ವಲ್ಪ ಇಲ್ಲ ಕೈ ಬಿಡ್ಬ ಚೀಲ ತಾನೆ ಮಗ ಕೈ ಬಿಡ್ಬೇಡ ಕೈ ತಿಕ್ಕ ಮಗ.